ಆಂಧ್ರ ರಾಜಕೀಯದಲ್ಲಿ ಸಂಚಲನ ಸೃಷ್ಟಿಸಿದ ಸರ್ವೆ ಟೈಮ್ಸ್ ನೌ ಸರ್ವೆಯಲ್ಲಿ ಜಗನ್ ಪಾರ್ಟಿ ಕ್ಲೀನ್ ಸ್ವೇ ಜಗನ್ ಹೀರೋ ಪವನ್ ಕಲ್ಯಾಣ್ ಚಂದ್ರಬಾಬು ನಾಯ್ಡು ಪಕ್ಷ ವಾಶ್ಔಟ್ ಆಗುತ್ತಾ ಎಸ್ ಟೈಮ್ಸ್ ನವ ನ್ಯೂಸ್ ಚಾನಲ್ ಒಂದು ಸಮೀಕ್ಷೆಯನ್ನ ಪ್ರಕಟ ಮಾಡ್ತು ಪ್ರಸಾರ ಮಾಡ್ತು ಅದರಲ್ಲಿ ರಾಜ್ಯವಾರು ಯಾವ ರಾಜ್ಯದಲ್ಲಿ ಎಷ್ಟು ಸೀಟ್ ಬರಬಹುದು ಯಾವ ಪಾರ್ಟಿಗೆ ಅನ್ನೋ ಒಂದು ಮಾಹಿತಿಯನ್ನು ಹೊರ ಹಾಕಿದೆ ಕಲೆ ಹಾಕಿ ಸರ್ವೆಯಲ್ಲಿ ಪಬ್ಲಿಷ್ ಮಾಡಿದೆ ನಾವೀಗಾಗಲೇ ಕರ್ನಾಟಕದ ಒಂದು ಕ್ಷೇತ್ರವಾರು ಏನಾಗಬಹುದು ಕರ್ನಾಟಕದಲ್ಲಿ ಯಾವ ಪಾರ್ಟಿಗೆ ಎಷ್ಟು ಬರಬಹುದು ಅನ್ನೋದು ಕೂಡ ಟೈಮ್ಸ್ ನಾವು ಸಮೀಕ್ಷೆಯಲ್ಲಿ ಹೇಳಿತ್ತು ಅದನ್ನು ನಾವು ಕೂಡ ಪ್ರಸಾರ ಮಾಡಿದ್ವಿ ಬಿ ಜೆ ಪಿ ಹದಿನೈದರಿಂದ ಹದಿನೇಳು ಕಾಂಗ್ರೆಸ್ ಹತ್ತರಿಂದ ಹನ್ನೆರಡು ಜೆ ಡಿ ಎಸ್ ಒಂದರಿಂದ ಎರಡು ಬರಬಹುದು ಕರ್ನಾಟಕದಲ್ಲಿ ಅಂತ ಆದರೆ ಆಂಧ್ರದ ರಾಜಕಾರಣದಲ್ಲಿ ಮಹತ್ತರ ಬದಲಾವಣೆ ಆಗುವಂಥ ಸಾಧ್ಯತೆಗಳು ಕಾಣಿಸ್ತಾ ಇದ್ದಾವೆ ಒಂದು ಕಡೆ ಜಗನ್ಮೋಹನ್ ವಿರುದ್ಧ ಆಡಳಿತ ವಿರೋಧಿ ಅಲೆ ಇದೆ ಅನ್ನೋ ಒಂದು ಚರ್ಚೆಯ ನಡುವೆಯೇ ಜಗನ್ ಪಾರ್ಟಿ ಅತಿ ಹೆಚ್ಚು ಸ್ಥಾನವನ್ನು ಗೆಲ್ಲುತ್ತೆ ಅಂತ ಟೈಮ್ಸ್ ನಾವು ಸರ್ವೆ ಹೇಳ್ತಾ ಇದೆ ಜಗನ್ಗೆ ಪ್ರತಿಸ್ಪರ್ಧಿಗಳಾಗಿ ನಟ ಪವನ್ ಕಲ್ಯಾಣ್ ಹಾಗೂ ಮಾಜಿ ಸಿ ಎಂ ಚಂದ್ರಬಾಬು ನಾಯ್ಡು ಅವರ ಟಿ ಡಿ ಪಿ ಪಕ್ಷ ಸ್ಟ್ರಾಂಗ್ ಆಗೇ ಇದೆ ಕಳೆದ ನಾಲ್ಕು ವರ್ಷಗಳಿಂದ ಜಗನ್ ವಿರುದ್ಧ ಸಾಕಷ್ಟು ಹೋರಾಟಗಳನ್ನು ಪವನ್ ಕಲ್ಯಾಣ್ ಮತ್ತು ಚಂದ್ರಬಾಬು ನಾಯ್ಡು ಇಬ್ಬರೂ ಕೂಡ ಮಾಡಿದ್ದಾರೆ ಹೀಗಾಗಿ ಜಗನ್ಗೆ ಹೊಡೆತ ಬೀಳಬಹುದು ಮುಂಬರುವ ವಿಧಾನಸಭಾ ಚುನಾವಣೆ ಅನ್ನೋ ಲೆಕ್ಕಾಚಾರದಲ್ಲಿದ್ದು ಆದರೆ ಈಗಿನ ಲೆಕ್ಕಾಚಾರದಲ್ಲಿ ಏನು ಲೋಕಸಭಾ ಚುನಾವಣೆಯ ಸೀಟ್ಗಳನ್ನು ಈಗ ಸರ್ವೆ ಮುಖಾಂತರ ತಿಳಿಸಿದ ಟೈಮ್ಸ್ ನಾವು ಸುದ್ದಿವಾಹಿನಿ ಒಟ್ಟು ಇಪ್ಪತ್ತೈದು ಲೋಕಸಭಾ ಕ್ಷೇತ್ರ ಬರುತ್ತೆ ಆಂಧ್ರ ಪ್ರದೇಶದಲ್ಲಿ ಇಪ್ಪತ್ತೈದರಲ್ಲಿ ಜಗನ್ ಪಾರ್ಟಿ ವೈ ಎಸ್ ಆರ್ ಸಿ ಪಿ ಏನಿದೆ ಇಪ್ಪತ್ನಾಲ್ಕರಿಂದ ಇಪ್ಪತ್ತೈದು ಗೆಲ್ಲಬಹುದು ಅನ್ನೋ ಒಂದು ಸಮೀಕ್ಷೆಯನ್ನು ಟೈಮ್ಸ್ನೂ ಕೊಟ್ಟಿದೆ ಎಲ್ಲರಿಗೂ ಒಂದು ರೀತಿ ಶಾಕ್ ಆಗಿದ್ದಾರೆ ನಿಜಕ್ಕೂ ಕೂಡ ಕ್ಲೀನ್ ಸ್ವೀಪ್ ಮಾಡುತ್ತಾ ಜಗನ್ ಪಾರ್ಟಿ ಆಂಧ್ರದಲ್ಲಿ ಅಂತ ಇಷ್ಟೆಲ್ಲ ಆ್ಯಂಟಿ ಇನ್ಕಂಬೆನ್ಸಿ ಎಲ್ಲ ಮಾತಾಡ್ತೀವಿ ಆಡಳಿತ ವಿರೋಧಿ ಅಲೆ ಅಂತ ಮಾತಾಡ್ತೀವಿ ಒಂದು ಕಡೆ ಜಗನ್ ವಿರುದ್ಧವಾಗಿ ಪವನ್ ಕಲ್ಯಾಣ್ ಸ್ಟ್ರಾಂಗ್ ಆಗಿದ್ದಾರೆ ಚಂದ್ರಬಾಬು ನಾಯ್ಡು ಕೂಡ ತುಂಬ ಸ್ಟ್ರಾಂಗ್ ಆಗಿದ್ದಾರೆ ರ್ಯಾಲಿಗಳು ಮಾಡ್ತಾ ಇದ್ದಾರೆ ಜಗನ್ ವಿರುದ್ಧ ಸಾಕಷ್ಟು ಆರೋಪಗಳನ್ನು ಮಾಡ್ತಾ ಇದ್ದಾರೆ ಇಷ್ಟೆಲ್ಲ ಇದ್ದು ಕೂಡ ಏಕ್ ಸಾಧ್ಯ ಇದು ಅದು ಲೋಕಸಭಾ ಚುನಾವಣೆಯಲ್ಲಿ ಯಾಕಂದರೆ ಎರಡು ಸಾವಿರದ ಹತ್ತೊಂಬತ್ತರ ಲೋಕಸಭಾ ಚುನಾವಣೆಯಲ್ಲಿ ಜಗನ್ ಪಕ್ಷ ಇಪ್ಪತ್ತ ಎರಡು ಸ್ಥಾನವನ್ನು ಗೆದ್ದಿತ್ತು ಟಿ ಡಿ ಪಿ ಮೂರರಲ್ಲಿ ಗೆದ್ದಿತ್ತು ಆಗ ಲೋಕಸಭಾ ಮತ್ತು ವಿಧಾನಸಭಾ ಎರಡು ಏಕಕಾಲದಲ್ಲಿ ಆಗಿತ್ತು ಎಲೆಕ್ಷನ್ ಆಂಧ್ರದಲ್ಲಿ ಸೊ ಇಪ್ಪತ್ತೆರಡು ಲೋಕಸಭಾ ಸ್ಥಾನ ಗೆದ್ದಂತಹ ಜಗನ್ ಪಕ್ಷ ನೂರ ಎಪ್ಪತ್ತೈದು ವಿಧಾನಸಭಾ ಕ್ಷೇತ್ರಗಳಲ್ಲಿ ನೂರ ಐವತ್ತೊಂದು ಸ್ಥಾನವನ್ನು ಗೆದ್ದಿತ್ತು ನೂರ ಐವತ್ತ ಒಂದು ಸ್ಥಾನವನ್ನು ಗೆದ್ದಿತ್ತು ಉಳಿದ ಕ್ಷೇತ್ರವನ್ನು ಟಿ ಡಿ ಪಿ ಗೆದ್ದಿತ್ತು ಜನಸೇನ ಕೇವಲ ಒಂದು ಮಾತ್ರ ಗೆದ್ದಿತ್ತು ಈಗ ನೂರ ಎಪ್ಪತ್ತೈದರಲ್ಲಿ ವಿಧಾನಸಭಾ ಚುನಾವಣಾ ಕ್ಷೇತ್ರವಾರು ಸಮೀಕ್ಷೆಯನ್ನು ಕೊಟ್ಟಿಲ್ಲ ಟೈಮ್ಸ್ನ ಲೋಕಸಭಾ ಏನು ಕ್ಷೇತ್ರವಾರು ಟ ಸಮೀಕ್ಷೆಯನ್ನು ಕೊಟ್ಟಿದೆ ಟೈಮ್ಸ್ನ ಪ್ರಕಾರ ಆಂಧ್ರದಲ್ಲಿ ಇಪ್ಪತ್ನಾಲ್ಕರಿಂದ ಇಪ್ಪತ್ತೈದು ಗೆದ್ದುಬಿಟ್ರೆ ಜಗನ್ ವೈ ಆರ್ ಸಿ ಪಿ ಪಾರ್ಟಿ ಎಷ್ಟು ವಿಧಾನಸಭಾ ಕ್ಷೇತ್ರ ಗೆಲ್ಲಬಹುದು ಅನ್ನೋ ಲೆಕ್ಕಾಚಾರ ಆಗ ಇಪ್ಪತ್ತೆರಡಕ್ಕೆ ಲೋ ಇಪ್ಪತ್ತೆರಡು ಲೋಕಸಭಾ ಗೆದ್ದಂತಹ ಜಗನ್ ಪಾರ್ಟಿ ನೂರ ಐವತ್ತೊಂದು ವಿಧಾನಸಭಾ ಗೆದ್ದಿತ್ತು ಒಂದು ವೇಳೆ ಈಗ ಇಪ್ಪತ್ನಾಲ್ಕು ಗೆದ್ದುಬಿಟ್ರೆ ನೂರ ಅರವತ್ತಕ್ಕೂ ಹೆಚ್ಚು ಸ್ಥಾನವನ್ನು ಗೆಲ್ಲಬಹುದು ಜಗನ್ ಪಾರ್ಟಿ ಅನ್ನೋ ಒಂದು ಲೆಕ್ಕಾಚಾರ ಈಗ ಆಂಧ್ರದಲ್ಲಿ ಸಂಚಲನವನ್ನು ಸೃಷ್ಟಿ ಮಾಡ್ತಾ ಇದೆ ಹಾಗಿದ್ರೆ ಜಗನ್ ಮತ್ತೊಮ್ಮೆ ಹೀರೋ ಆಗ್ತಾರ ಆಂಧ್ರದ ಜನರ ಪಾಲಿಗೆ ಜಗನ್ ಹೀರೋ ಆಗ್ತಾರಾ ಚಂದ್ರಬಾಬು ನಾಯ್ಡು ಮತ್ತು ಪವರ್ ಸ್ಟಾರ್ ಪವನ್ ಕಲ್ಯಾಣ್ ಇಬ್ಬರೂ ಸೇರಿದ್ರು ಕೂಡ ಹೀರೋ ಆಗೋದಕ್ಕೆ ಸಾಧ್ಯ ಇಲ್ಲವಾ ಇಬ್ಬರು ಕೂಡ ಝೀರೋನ ಆಗಿದ್ರೆ ಜಗನ್ಗೆ ಮತ್ತೊಮ್ಮೆ ಆಂಧ್ರದ ಜನತೆ ಅವಕಾಶ ಕೊಡ್ತಾರಾ ಆಶೀರ್ವಾದ ಮಾಡ್ತಾರಾ ನಿಜಕ್ಕೂ ಕೂಡ ಈ ಸರ್ವೇನ ನಂಬಬಹುದಾ ಎರಡು ರೀತಿಯ ಚರ್ಚೆಗಳು ಈಗ ಆಂಧ್ರದಲ್ಲಿ ಆಗ್ತಾ ಇದ್ದಾವೆ ಎರಡು ಸಾವಿರದ ಹತ್ತೊಂಬತ್ತರಲ್ಲಿ ಜಗನ್ ಗೆದ್ದಿದೆ ಇಪ್ಪತ್ತೆರಡು ಈಗ ಆಂಟಿ ಇನ್ಕಂಬೆನ್ಸಿ ಇದೆ ಆಡಳಿತ ವಿರೋಧಿ ಅಲ ಇದೆ ಪವನ್ ಕಲ್ಯಾಣಿ ಇಂದಿಗಿಂತ ಜಾಸ್ತಿ ಸ್ಟ್ರಾಂಗ್ ಆಗಿದ್ದಾರೆ ಈಗ ಹಿಂದೆ ಆರು ಪರ್ಸೆಂಟ್ ವೋಟ್ ಶೇರ್ ಬಂದಿತ್ತು ಈಗ ಹತ್ತು ಪರ್ಸೆಂಟ್ ವೋಟ್ ತಗೊ ವೋಟ್ ಶೇರ್ ತೊಗೊಬಹುದು ಅನ್ನೋ ಲೆಕ್ಕಾಚಾರವನ್ನು ಟೈಮ್ಸ್ನವರು ಹೇಳ್ತಾ ಇದ್ದಾರೆ ಹತ್ತು ಪರ್ಸೆಂಟ್ ವೋಟ್ ತೊಗೊಂಡ್ರು ಕೂಡ ಒಂದು ಗೆಲ್ಲಲ್ವಾ ಆಗಿದ್ದರೆ ಈ ರೀತಿಯ ಲೆಕ್ಕಾಚಾರಗಳು ಚರ್ಚೆ ಆಗ್ತಾ ಇದ್ದಾವೆ ಒಂದು ಕಡೆ ಮೂವತ್ತಾರು ಪರ್ಸೆಂಟ್ ವೋಟ್ ಬರ್ಬೋದು ಟಿ ಡಿ ಪಿಗೆ ಅನ್ನೋ ಲೆಕ್ಕಾಚಾರ ಇದೆ ಮೂವತ್ತಾರು ಬಂದರೂ ಕೂಡ ಒಂದು ಗೆಲ್ಲಲ್ವಾ ಅನ್ನೋ ಲೆಕ್ಕಾಚಾರ ಕೂಡ ಆಗ್ತಾಯಿದೆ ಸೊ ಹೀಗೆ ಪ್ರತಿಯೊಂದು ವಿಚಾರವಾಗಿ ಈ ಸರ್ವೆಯಲ್ಲಿ ಬಂದಂತಹ ಅಂಕಿಅಂಶಗಳನ್ನು ಇಟ್ಕೊಂಡು ಜಗನ್ ಆಗಿದ್ರೆ ಈ ಬಾರಿ ಕೂಡ ನೂರ ಐವತ್ತನ್ನು ದಾಟ್ತಾರಾ ಹಾಗಾದರೆ ಟಿ ಡಿ ಪಿ ಜನಸೇನಾ ಈ ಬಾರಿಯ ಏನು ಹೋರಾಟ ರ್ಯಾಲಿಗಳು ಇವೆಲ್ಲವೂ ಕೂಡ ವ್ಯರ್ಥಾನ ಏನೂ ಮಾಡೋಕ್ಕಾಗಲ್ವ ಪವನ್ ಕಲ್ಯಾಣ್ ಮತ್ತು ಬಾಬು ಕೈಯಲ್ಲಿ ಜಗನ್ ಅವರನ್ನು ಸೋಲ್ಸೋದಕ್ಕಾಗಲ್ವ ಅನ್ನೋ ಲೆಕ್ಕಾಚಾರ ಇದೆ ಒಟ್ಟಿನಲ್ಲಿ ಈ ಒಂದು ಸರ್ವೆ ಸಾಕಷ್ಟು ಸಂಚಲನವನ್ನು ಸೃಷ್ಟಿ ಮಾಡ್ತಾ ಇದೆ ಇಡೀ ದೇಶದ ರಾಜಕಾರಣದಲ್ಲಿ ಜಗನ್ ಮತ್ತೊಮ್ಮೆ ಸೂಪರ್ ಪವರ್ ಆಗಬಹುದು ಅಂತ ಜೊತೆಗೆ ಒಂದು ವೇಳೆ ಇಪ್ಪತ್ತ ಎರಡು ಇಪ್ಪತ್ತ್ಮೂರಕ್ಕಿಂತ ಜಾಸ್ತಿ ಗೆದ್ದರೆ ಜಗನ್ ಪಾರ್ಟಿ ಇಡೀ ದೇಶದಲ್ಲಿ ಮೂರನೇ ಒಂದೊಮ್ಮೆ ಸರ್ವೆ ಪ್ರಕಾರ ಏನಾದರೂ ಈ ವೈ ಎಸ್ ಆರ್ ಜಗನ್ ಪಾರ್ಟಿ ಜಗನ್ ಪಾರ್ಟಿ ಅಂದರು ಇಪ್ಪತ್ತೆರಡು ಇಪ್ಪತ್ತ್ಮೂರಕ್ಕೂ ಹೆಚ್ಚು ಸ್ಥಾನವನ್ನು ಗೆದ್ದರೆ ಇಡೀ ದೇಶದಲ್ಲಿ ಅತಿ ದೊಡ್ಡ ಪಾರ್ಟಿ ಮೂರನೇ ಪಾರ್ಟಿಯಾಗಿ ಹೊರಹೊಮ್ಮುತ್ತೆ ಅನ್ನೋ ಲೆಕ್ಕಾಚಾರ ಇದೆ ಯಾಕಂದ್ರೆ ಮೊದಲು ಅತಿ ಹೆಚ್ಚು ದೊಡ್ಡ ಪಾರ್ಟಿ ಬಿ ಜೆ ಪಿ ನೆಕ್ಸ್ಟ್ ಕಾಂಗ್ರೆಸ್ ಇದೆ ಮೂರನೇ ಪಾರ್ಟಿ ಯಾವುದಪ್ಪ ಅತಿ ಹೆಚ್ಚು ಸ್ಥಾನವನ್ನು ಗೆಲ್ಲಬಹುದು ಅನ್ನೋ ಲೆಕ್ಕಾಚಾರ ಟಿ ಎಮ್ ಸಿಗಿತ್ತು ಅಥವಾ ಡಿ ಎಮ್ ಕೆಗಿತ್ತು ಬಟ್ ಟೈಮ್ಸ್ನ ಸರ್ವೆ ಪ್ರಕಾರ ಡಿ ಎಮ್ ಕೆ ಹಾಗೂ ಟಿ ಎಮ್ ಸಿಗಿಂತ ಹೆಚ್ಚಿನ ಸ್ಥಾನವನ್ನು ವೈ ಎಸ್ ಆರ್ ಸಿ ಪಿ ಗಳಿಸಬಹುದು ಅನ್ನೋ ಒಂದು ಲೆಕ್ಕಾಚಾರವನ್ನು ಇದೆ ಇಪ್ಪತ್ನಾಲ್ಕರಿಂದ ಇಪ್ಪತ್ತೈದು ಸ್ಥಾನವನ್ನು ಗೆಲ್ಲಬಹುದು ಅಂತ ಸೊ ರಾಷ್ಟ್ರ ರಾಜಕಾರಣದಲ್ಲಿ ಕೂಡ ಜಗನ್ ತುಂಬ ಪ್ರಾಮುಖ್ಯತೆಯನ್ನು ಪಡೆದುಕೊಳ್ಬಹುದು ಈ ಇಷ್ಟು ಸ್ಥಾನವನ್ನು ಪಡೆದರೆ ಅಂತ ಈ ಹಿಂದೆ ಎನ್ ಟಿ ರಾಮರಾವ್ ಪಕ್ಷವನ್ನು ಸ್ಥಾಪನೆ ಮಾಡಿದಾಗ ಆಂಧ್ರದಲ್ಲಿ ಟಿ ಡಿ ಪಿ ಪಕ್ಷವನ್ನು ಕಾಂಗ್ರೆಸ್ ಬಿಟ್ಟರೆ ಅತಿ ಎರಡನೇ ದೊಡ್ಡ ಪಕ್ಷವಾಗಿ ಟಿ ಡಿ ಪಿ ಒಮ್ಮೆ ಹೊರಹೊಮ್ಮಿತ್ತು ಪ್ರತಿಪಕ್ಷ ಸ್ಥಾನ ಕೊಡದೇ ಇರ್ಬೋದು ಬಟ್ ಎರಡನೇ ಅತಿ ದೊಡ್ಡ ಪಾರ್ಟಿಯಾಗಿ ಟಿ ಡಿ ಪಿ ಹೊರಬಂದಿತ್ತು ಈಗ ಜಗನ್ಗೂ ಕೂಡ ಆ ಒಂದು ಚಾನ್ಸ್ ಇದೆ ಮೂರನೇ ಅತಿ ದೊಡ್ಡ ಪಾರ್ಟಿಯಾಗಿ ಜಗನ್ ಆಗಬಹುದು ಜಗನ್ ಪಾರ್ಟಿ ಅಂತ ಒಟ್ಟಿನಲ್ಲಿ ಆಂಧ್ರದಲ್ಲಿ ಸರ್ವೆ ನೋಡಿದ ತಕ್ಷಣ ಹೋ ಇಷ್ಟೆಲ್ಲ ಆಗಿ ಎಲ್ಲ ವ್ಯರ್ಥ ಆಗೋಯ್ತಲ್ಲ ಆಗಿದ್ರೆ ಚಂದ್ರಬಾಬು ನಾಯ್ಡು ಮತ್ತು ಪವನ್ ಕಲ್ಯಾಣ್ ಏನು ಬೇಳೆ ಬೇಯಿಸ್ಕೊಳ್ಳೋಕ್ಕಾಗಲ್ವಾ ಗೆಲ್ಲಕ್ಕಾಗಲ್ವಾ ಮತ್ತು ಜಗನ್ ಮೋಹನ್ ರೆಡ್ಡಿ ಹೀರೋನ ಮತ್ತೊಮ್ಮೆ ಸಿಎಂ ಆಗ್ತಾರ ಅನ್ನೋ ಚರ್ಚೆ ಆಗ್ತಾ ಇದೆ ಟೈಮ್ಸ್ ಸಂಸಾರ ಬಗ್ಗೆ ನೀವೇನು ಹೇಳ್ತೀರಾ ಆಂಧ್ರದಲ್ಲಿ ಜಗನ್ ಮತ್ತೆ ಸಿಎಂ ಆಗ್ತಾರಾ ಕಮೆಂಟ್ ಮಾಡಿ ತಿಳಿಸಿ ಧನ್ಯವಾದಗಳು ಕರ್ನಾಟಕ ಟಿವಿ ಇದು ಕನ್ನಡಿಗರ ಧ್ವನಿ